ಇಲ್ಲ ಬಸ್ಗೆ ಹೋಗ್ತಾರೆ ಯಾರು ಒತ್ತಲ್ಲ ಒಂದು ಬಾಡಿಗೆ ಹೋದ್ರೆ 30 ರೂಪಾಯಿ ಖಾಲಿ ಬರಬೇಕು ಸಾಲ ಮಾಡ್ಕೊಂಡಿ ಅವರಿಗೆ ಸಾಲನ ಕಟ್ಟೋದು ಬಡ್ಡಿನ ಕಟ್ಟೋದು ಗಾಡಿನ ಓಡಿಸೋದು ಇವಾಗ ನಾವು ಬೆಳಗಿಂದ ಗ್ಯಾಸ್ ಹಾಕಿಸಿ 500 ರೂಪಾಯಿ ಮಾಡೋದು ಕಷ್ಟ ಆಗಿಬಿಡಿತು ಬೆಳಗಿಂದ 150 ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ ಬೆಳಗ್ಗೆ 9:30 ರಿಂದ ಒಬ್ಬರ ಕಷ್ಟ ನೀಗಿಸಲು ಹೋಗಿ ಮತ್ತೊಬ್ಬರ ದುಡಿಮೆಗೆ ಪೆಟ್ಟು ಬಿದ್ದಂತಾಗಿದೆ ಹೌದು ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭಾಗ್ಯ ಕಲ್ಪಿಸಿರುವ ಹಿನ್ನೆಲೆಯಲ್ಲಿ ರಾಜಧಾನಿಯ ಆಟೋ ಚಾಲಕರ ಅನ್ನದ ಮಾರ್ಗಕ್ಕೆ ಸಂಕಷ್ಟ ಬಂದೊದಗಲಿದೆ ಮಹಿಳೆಯರು ಆಟೋ ಬಿಟ್ಟು ಬಿಎಂಟಿಸಿ ಬಸ್ ಸೇರಲಿದ್ದು ಆಟೋ ಚಾಲಕರ ಸಂಪಾದನೆಗೆ ಹೊಡೆತ ಬೀಳೋದು ಪಕ್ಕಾ ಆಗಿದೆ ಬನ್ನಿ ಹಾಗಾದ್ರೆ ಆಟೋ ಚಾಲಕರ ಈಗಿನ ಪರಿಸ್ಥಿತಿ ಏನು ಅಂತ ತಿಳಿದುಕೊಳ್ಳೋಣ ಆಟೋ ಚಾಲಕರ ಅನ್ನಕ್ಕೆ ಬಿತ್ತು ಕಲ್ಲು ಆಟೋ ಚಾಲಕರ ಗಂಭೀರ ಪರಿಸ್ಥಿತಿ ಹವನಿಯಂತ್ರಿತ ಮತ್ತು ಐಷಾರಾಮಿ ಬಸ್ಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭಾಗ್ಯ ಕಲ್ಪಿಸಿದೆ ಈಗಾಗಲೇ ಆಟೋ ಗ್ಯಾಸ್ ಬೆಲೆ ಏರಿಕೆ ತೆರಿಗೆಯ ಭಾರ ಹಾಗೂ ಸಂಪಾದನೆ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಸರ್ಕಾರದ ಹೊಸ ಯೋಜನೆ ದೊಡ್ಡ ತಲೆನೋವು ತಂದೊಡ್ಡಿದೆ ನಗರದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಆಟೋ ಉದ್ಯಮವು ಅನ್ನದ ದಾರಿ ತೋರಿಸಿದೆ ಉದ್ಯೋಗ ಅರಸಿ ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದಿರುವ ಜನರು ಆಟೋ ಓಡಿಸುತ್ತಾ ಇಲ್ಲಿಯೇ ಬದುಕು ಕಟ್ಟಿಕೊಂಡಿದ್ದಾರೆ ಆಟೋ ಉದ್ಯಮವು ನಷ್ಟ ಅನುಭವಿಸಿದೆ ಓಲಾ ಊಬರ್ನಂತಹ ಆಪ್ ಆಧಾರಿತ ಕ್ಯಾಬ್ ಮತ್ತು ಆಟೋ ಸೇವೆ ಕಂಪನಿಗಳು ರ್ಯಾಪಿಡೋ ಬೈಕ್ ಹಾಗೂ ಮೆಟ್ರೋ ರೈಲು ಸೇವೆಯಿಂದಾಗಿ ಆಟೋ ಚಾಲಕರಿಗೆ ಈಗಾಗಲೇ ಪ್ರಯಾಣಿಕರೇ ಸಿಗ್ತಿಲ್ಲ ಉಚಿತ ಪ್ರಯಾಣ ಭಾಗ್ಯವು ಮೊದಲೇ ಸಂಪಾದನೆ ಇಲ್ಲದೆ ಸೊರಗಿರುವ ಆಟೋ ಚಾಲಕರ ತುತ್ತಿನ ಚೀಲವನ್ನೇ ಕಸಿಯುವ ಆತಂಕ ಸೃಷ್ಟಿಸಿದೆ ಆಟೋ ಚಾಲಕರಿಗೆ ಸಂಪಾದನೆಯ ಕುಸಿತದ ಭೀತಿ ಸೊರಗಿರುವ ಚಾಲಕರ ನೆರವಿಗೆ ಬರುತ್ತಾ ಸರ್ಕಾರ ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋಗಳಲ್ಲಿ ಪ್ರಯಾಣ ಮಾಡುತ್ತಾರೆ ಮುಖ್ಯವಾಗಿ ಬಡ ಮತ್ತು ಮಧ್ಯಮ ವರ್ಗದ ಉದ್ಯೋಗಸ್ಥ ಮಹಿಳೆಯರು ಆಟೋಗಳನ್ನು ಅವಲಂಬಿಸಿದ್ದಾರೆ ದುಡಿಯುವ ಮಧ್ಯಮ ವರ್ಗದ ಮಹಿಳೆಯರಲ್ಲಿ ಶೇಕಡ 60% ಮಂದಿ ಮನೆಯಿಂದ ಕೆಲಸದ ಸ್ಥಳಕ್ಕೆ ಹಾಗೂ ಕೆಲಸದ ಸ್ಥಳದಿಂದ ಮನೆಗೆ ಆಟೋಗಳಲ್ಲಿ ಪ್ರಯಾಣಿಸುತ್ತಾರೆ ಇದೀಗ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಅವಕಾಶ ಕಲ್ಪಿಸಿರುವುದರಿಂದ ಮಹಿಳೆಯರು ಸಹಜವಾಗಿ ಸರ್ಕಾರಿ ಬಸ್ಗಳತ್ತ ಮುಖ ಮಾಡಲಿದ್ದಾರೆ ಇದರಿಂದ ಉದ್ಯೋಗಸ್ಥ ಮಹಿಳೆಯರು ಆಟೋಗಳತ್ತ ತಿರುಗಿಯೂ ನೋಡದಂತಹ ಪರಿಸ್ಥಿತಿಯಿಂದ ಭವಿಷ್ಯದಲ್ಲಿ ಆಟೋಗಳು ಪ್ರಯಾಣಿಕರಿಲ್ಲದೆ ಖಾಲಿ ಸಂಚರಿಸುವ ಆತಂಕ ಕಾಡುತ್ತಿದೆ ನಗರದಲ್ಲಿ ಆಟೋ ಚಾಲಕನೊಬ್ಬ ದಿನದಲ್ಲಿ ಸರಾಸರಿ 1,500 ರೂಪಾಯಿ ಸಂಪಾದನೆ ಮಾಡ್ತಾನೆ ಇಂಧನದ ಖರ್ಚು ಕಳೆದು 700-800 ರೂಪಾಯಿ ಲಾಭ ಉಳಿಯುತ್ತೆ ಉಚಿತ ಪ್ರಯಾಣದ ಸೇವೆ ಆರಂಭವಾದ್ರೆ ಆಟೋ ಚಾಲಕರ ಆದಾಯ ಅರ್ಧದಷ್ಟು ಕುಸಿಯಲಿದೆ ಎಂದು ಅಂದಾಜಿಸಲಾಗಿದೆ ಈ ಸಂಕಷ್ಟದಿಂದ ಪಾರಾಗಲು ಮತ್ತು ಮಹಿಳೆಯರ ಉಚಿತ ಪ್ರಯಾಣ ಯೋಜನೆಯಿಂದ ಆಗುವ ನಷ್ಟ ಸರಿದೂಗಿಸಲು ಆಟೋ ಉದ್ಯಮಕ್ಕೆ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕು ಇಲ್ಲವೇ ಆಟೋ ಗ್ಯಾಸ್ಗೆ ಸಬ್ಸಿಡಿ ನೀಡಬೇಕು ಮತ್ತು ವಾಹನಗಳ ಜೀವಿತಾವಧಿ ತೆರಿಗೆಯಿಂದ ವಿನಾಯಿತಿ ನೀಡಿ ಸರ್ಕಾರ ಕಷ್ಟದಲ್ಲಿರುವ ಆಟೋ ಚಾಲಕರ ಪರ ನಿಲ್ಲಬೇಕಾಗಿದೆ ಲಿಂಗರಾಜು ಪೊಲಿಟಿಕಲ್ ಬ್ಯೂರೋ ಜನಶಕ್ತಿ ನ್ಯೂಸ್